ರಿಗೂ ಭವ್ಯ ಜಯರಂ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಬೇವಿನ ಮರದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಬೇವಿನ ಮರದ ಪ್ರತಿಯೊಂದು ಭಾಗವೂ ಅತಿ ಅಮೂಲ್ಯ ಏಕೆಂದರೆ ಬೇವಿನ ಮರದ ಎಲೆಯಿಂದ ಹಿಡಿದು ಬೇರಿನವರೆಗೂ ಉಪಯೋಗವಾದಂತಹ ಅಂಶಗಳನ್ನೇ ಒಳಗೊಂಡಿದೆ ಬೇವು ಆರೋಗ್ಯಕವಾಗಿ ಹಾಗೂ ಮತ್ತು ಆಧ್ಯಾತ್ಮಿಕವಾಗಿ ಬೇವು ತುಂಬ ಉಪಯೋಗ ಬೇವಿನ ಮರವನ್ನು ತಾಯಿ ಮಹಾಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ ಹಾಗೂ ಅರಳಿ ಮರವನ್ನು ತಂದೆ ಮಹಾವಿಷ್ಣುಗೆ ಹೋಲಿಕೆ ಮಾಡ್ತಾರೆ ಆದ್ದರಿಂದ ಎರಡೂ ಗಿಡಗಳನ್ನ ಒಟ್ಟಿಗೆ ನೆಟ್ಟು ಪೂಜಿಸ್ತಾರೆ ವೀಕ್ಷಕರೇ ಇದರಿಂದ ಸಂಬಂಧ ಗಂಡ ಇಂಟಿ ಸಂಬಂಧದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ ಬೇವಿನ ಮರದ ಎಲೆಗಳಿಂದ ಸಾಬೂನಿನ ತಯಾರಿಕೆಗೆ ಬಳಸ್ತಾರೆ ಹಾಗೂ ಸೌಂದರ್ಯ ವರ್ಧಕಗಳನ್ನ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗೋದರ ಕಟ್ಟಿಗೆ ಅಂದರೆ ಕಡ್ಡಿ ಬಂದು ವೀಕ್ಷಕರೇ ಟೂತ್ ಪೇಸ್ಟಲ್ಲಿ ಟೂತ್ ಬ್ರಷಲ್ಲಿ ಎಲ್ಲ ಬಳಕೆ ಮಾಡ್ತಾರೆ ಆದಷ್ಟು ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಅತಿ ಹೆಚ್ಚು ಬಳಕೆ ಮಾಡ್ತಾರೆ ವೀಕ್ಷಕರೇ ಬೇವಿನ ಎಣ್ಣೆಯನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗೂ ಅದರ ಆಗಿರ್ಬೋದು ಕಾಯಾಗಿರ್ಬೋದು ಅದರ ಕಡ್ಡಿ ಬೇರು ಎಲ್ಲವನ್ನೂ ಬಳಕೆ ಮಾಡ್ತಾರೆ ಮೊದಲನೇ ಪಾಯಿಂಟ್ ಬಂದು ಏನು ಉಪಯೋಗ ಅಂದರೆ ಬೇವಿನ ಎಲೆಯ ಹೊಗೆಯಿಂದ ಸೊಳ್ಳೆ ಮುಂತಾದ ಕೀಟಗಳನ್ನ ಓಡಿಸ್ಬೋದು ಬೇವಿನ ಎಲೆ ತೊಗೊಂಡು ಅದಕ್ಕೆ ಬೆಂಕಿ ಹಚ್ಚಿ ಮನೇಲಿಡೋದ್ರಿಂದ ಆ ಹೊಗೆಯಿಂದ ಸೊಳ್ಳೆಗಳು ಮನೆಗೆ ಬರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಬಂದು ಧಾನ್ಯಗಳಲ್ಲಿ ಬೇವಿನ ಎಲೆ ಹಾಕಿಡೋದ್ರಿಂದ ಹುಳಗಳ ಕಟೆ ಇರೋದಿಲ್ಲ ಅದು ನಾವು ಅತಿ ಹೆಚ್ಚು ದಿನ ಕಾಳುಗಳನ್ನ ಇಟ್ಕೋತೀವಿ ಅನ್ನೋರು ಅದಕ್ಕೆ ಸ್ವಲ್ಪ ಬೇವಿನ ಎಲೆ ಮತ್ತು ಉಪ್ಪನ್ನು ಹಾಕಿಡೋದ್ರಿಂದ ಕಾಳುಗಳಲ್ಲಿ ಹುಳಗಳು ಬರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಬಂದು ಬೇವಿನ ಕಡ್ಡಿಯಿಂದ ಅಲ್ಲುಜ್ಜೋದ್ರಿಂದ ಅಲ್ಲಿನ ಕ್ರಿಮಿ ಕೀಟಗಳು ನಾಶ ಆಗುತ್ತೆ ಉಳ್ಕಲ್ಲಾಗಿದೆ ಅನ್ನೋರು ಪ್ರತಿದಿನ ಬೇವಿನ ಕಡ್ಡಿಯಿಂದ ಅಲ್ಲುಜ್ಜೋದ್ರಿಂದ ಕ್ರಮೇಣವಾಗಿ ಉಳುಕಲು ನಿವಾರಣೆ ಆಗುತ್ತೆ ವೀಕ್ಷಕರೇ ಆದಷ್ಟು ಬೇವಿನ ಕಡ್ಡಿಯಿಂದ ಅಲ್ಲುಜ್ಜಿ ತುಂಬ ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಬಂದು ಬೇವಿನ ಎಲೆಯ ಕುದಿಸಿದ ನೀರಿನಿಂದ ತಲೆ ತೊಳೆದರೆ ಒಟ್ಟು ಮತ್ತು ತುರಕೆ ನಿವಾರಣೆ ಆಗುತ್ತೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದೆ ಅನ್ನೋರು ಸ್ವಲ್ಪ ಒಂದು ಎರಡು ಇಡಿ ಹಾಕೊಂಡು ಕುದಿಸ್ಕೊಂಡು ನೀರಲ್ಲಿ ಆ ಬೇವಿನ ಎಲೆಯ ರಸದಿಂದ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಲೆಯಲ್ಲಿರುವಂಥ ತುರ್ಕಿ ಆಗಿರ್ಬೋದು ಕಡ್ತಾ ಬರುತ್ತೆ ಅನ್ನೋದೆಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಬೇವಿನ ಎಲೆಗೆ ಆ ರಸಕ್ಕೆ ಕಲ್ಲು ಸಕ್ಕರೆ ಹಾಕಿ ಸೇವನೆ ಮಾಡೋದರಿಂದ ಆರಂಭಿಕ ಕಾಮಾಲೆ ನಿವಾರಣೆ ಆಗುತ್ತೆ ಅಂದರೆ ಫಸ್ಟ್ ಸ್ಟೇಜಲ್ಲಿರುವಂಥ ಜ್ಯಾಂಡೀಸ್ ರೋಗ ಅಂತೀವಲ್ಲ ಆ ಜಾಂಡೀಸ್ ಅನ್ನೋದು ನಿಯಂತ್ರಣ ಆಗುತ್ತೆ ಹೊರಟೆ ಹೋಗುತ್ತೆ ವೀಕ್ಷಕರೆ ಅದು ಕಲ್ಲು ಸಕ್ಕರೆ ಹಾಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಕುಡಿಬೋದು ಟ್ರೈ ಮಾಡ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದು ಬೇವಿನ ಎಣ್ಣೆಯನ್ನು ಚರ್ಮಕ್ಕೆ ಹಚ್ಚೋದ್ರಿಂದ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹೌದು ಕಜ್ಜಿ ತುರಿಕೆ ಇಂಥ ಜಾಗಗಳಿಗೆ ಹಚ್ಚೋದ್ರಿಂದ ನವೆಗಿವೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಹುಷಾರಾಗುತ್ತೆ ಹಸುಗಳಿಗೆ ಪ್ರಾಣಿಗಳಿಗೆ ಅತಿ ಹೆಚ್ಚು ಬೇವಿನ ಎಣ್ಣೆನ ಬಳಕೆ ಮಾಡ್ತಾರೆ ಬೇವಿನ ಎಣ್ಣೆಯ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿರುವಂತಹ ಏನನ್ನು ನಾವು ದೂರ ಮಾಡ್ಕೋಬೋದು ಚಿಕ್ಕ ಮಕ್ಕಳಲ್ಲಿ ಅತಿ ಹೆಚ್ಚು ಕಾಣುವಂಥ ಸಮಸ್ಯೆ ಅಂದರೆ ತಲೆಯಲ್ಲಿ ಏನಿದೆಯಪ್ಪ ಅಂತೀವಿ ಒಂದು ಅರ್ಧ ಗಂಟೆ ಮುಂಚೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಜವಾಗ್ಲೂ ಏನುಗಳೆಲ್ಲ ಹೊರಟೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಬೇವಿನ ಎಲೆಯ ರಸವನ್ನು ಸ್ನಾನ ಮಾಡುವ ನೀರಿನ ಜೊತೆ ಸೇರಿಸಿ ಮಾಡುವುದರಿಂದ ಕಜ್ಜಿ ತುರಿಕೆ ಇಂತಹ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಚರ್ಮಕ್ಕೆ ಸಂಬಂಧಿಸಿದಂಥ ಯಾವುದೇ ರೋಗಗಳನ್ನ ನಾವು ನಿವಾರಣೆ ಮಾಡ್ಕೋಬೋದು ಹೌದು ಅಮ್ಮ ಅಂತ ಕೇಳಿರ್ಬೋದು ನೀವು ತುಂಬ ಮಕ್ಕಳಿಗೆಲ್ಲ ಈ ರೀತಿ ಗುಳ್ಳೆಗಳಾದರೆ ಕಜ್ಜಿಗಳಾದರೆ ಏನು ಮಾಡ್ತಾರೆ ಹೋಗಿ ಬೇವಿನ ಎಲೆ ಕೊಟ್ಟು ದೇವರನ್ನು ಪ್ರಾರ್ಥನೆ ಮಾಡಿ ತಗೊಬಂದು ಮಕ್ಕಳಿಗೆ ಹಚ್ಚುತ್ತಾರೆ ಅದು ನಿವಾರಣೆ ಆಗುತ್ತೆ ಔಷಧಿ ಗುಣನೂ ಇದೆ ಇದರಿಂದ ದೈವಿಕ ಶಕ್ತಿನೂ ಇದೆ ವೀಕ್ಷಕರೇ ನಮಗೆ ಅಲರ್ಜಿ ಆಗಿದೆ ಅನ್ನೋರು ಸ್ವಲ್ಪ ಬಿಸಿನೀರಿಗೆ ಸ್ವಲ್ಪ ಎಲೆ ಮತ್ತು ಅರ್ಶಿಣ ಪುಡಿ ಹಾಕೊಂಡು ಅಬೆ ತಗೊಳ್ಳೋದ್ರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ ಬೇವಿನ ಎಲೆ ಕಡ್ಡಿ ಬೇರು ಎಲ್ಲದರಲ್ಲೂ ಔಷಧಿ ಗುಣ ಇದೆ ಇದನ್ನು ಮಾತ್ರೆಗಳ ತಯಾರಿಕೆಯಲ್ಲೂ ಬಳಕೆ ಮಾಡ್ತಾರೆ ಹಸುಗಳಿಗೆ ಚಿಕಿತ್ಸೆಯಲ್ಲೂ ಬಳಕೆ ಮಾಡ್ತಾರೆ ಹಸುಗಳಿಗೆ ಗಾಯ ಆದರೆ ಅತಿ ಹೆಚ್ಚು ಬೇವಿನ ಎಣ್ಣೆ ಆಗಿರ್ಬೋದು ಇಲ್ಲ ಬೇವಿನ ಎಲೆಯ ರಸ ಆಗಿರ್ಬೋದು ಈ ರೀತಿಯನ್ನು ಬಳಕೆ ಮಾಡ್ತಾರೆ ಪ್ರತಿದಿನ ಎರಡೆರಡು ಬೇವಿನ ಎಲೆ ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡುತ್ತೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಹೌದು ದಿನಕ್ಕೆ ಎರಡೆ ಎರಡೇ ಎಲೆ ತಿನ್ಕೊಬಂದರೆ ನಮ್ಮ ಬ್ಲಡ್ಡಲ್ಲಿರುವಂಥ ಕೆಟ್ಟ ಅಂಶಗಳನ್ನೆಲ್ಲ ನಾವು ಹೊರಗಡೆ ಹಾಕ್ಬೋದು ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು